ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಇವತ್ತಿನ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ಕೇಸರಿ ಶಾಲು ಧರಿಸಿ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಪರಗೌಡರು ರಂಜಾನ್ ಆಚರಿಸಿದರು. ಏನಪ್ಪ ಇದು ವಿಶೇಷ ಎಂದರೆ, ಹಿಂದೂ ಮುಸ್ಲಿಂ ಕೋಮಗಲಭೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕೂಡಿ ಹಬ್ಬ ಆಚರಣೆ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಡೆದಿರುವ ರಂಜಾನ್ ಹಬ್ಬ. ಸೈಯದ್ ಸರ್ ಮಾತನಾಡಿ ಮಂಜುನಾಥ್ ಪರಗೌಡರನ್ನು ಸ್ವಾಗತಿಸಿದರು. ನಂತರ ಮುಸ್ಲಿಂ ಟೋಪಿಯನ್ನು ಹಿಂದೂಗಳಿಗೆ ತೊಡಿಸಿದರು. ಹಿಂದೂಗಳು ಕೇಸರಿ ಶಾಲಿನ ಮುಸ್ಲಿಮರಿಗೆ ತೊಡಿಸಿದರು. ರಾಮ್ ರಹೀಂ ಒಂದೇ ಎನ್ನುವಂತೆ ಹಬ್ಬವನ್ನು ಆಚರಣೆ ಮಾಡಿದರು. ನಂತರ ಎಲ್ಲರೂ ಸೇರಿ ನಮಾಜ್ ಮಾಡಿ ಒಬ್ಬರನ್ನೊಬ್ಬರು ಭೇಟಿ ಮಾಡುವ ಮೂಲಕ ರಂಜಾನ್ ಮತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಮಂಜುನಾಥ್ ಪರಗೌಡರು ಮಾತನಾಡಿ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಭಾರತದ ಪ್ರಜೆಗಳು, ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಜಾತಿ ಮತ ಭೇದ ಭಾವ ಇರಬಾರ್ದು. ಹಿಂದೂಗಳಿಗೆ ಮುಸ್ಲಿಂ ಬೇಕು, ಮುಸ್ಲಿಮರಿಗೆ ಹಿಂದೂಗಳು ಬೇಕು. ಆದರೆ ಈಗಿನ ರಾಜಕೀಯ ನಾಯಕರು ತಮ್ಮ ಲಾಭಿಗೋಸ್ಕರ ಜಾತಿ ಧರ್ಮವನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ತಾವೆಲ್ಲರೂ ನಾಯಕರು ಹೇಳಿದ ಮಾತುಗಳನ್ನು ವಿಚಾರ ಮಾಡಿ ಸಮಾಜಕ್ಕೆ ಒಳ್ಳೆಯ ರೀತಿಯ ಯೋಜನೆ ಇದ್ದರೆ ಆ ಕೆಲಸಕ್ಕೆ ಮುಂದಾಗಬೇಕು. ತಪ್ಪು ಸಂದೇಶ ಇದ್ದರೆ ಅವರನ್ನು ಮನೆಗೆ ಕಳುಹಿಸಿಕೊಡಬೇಕು ಎಂದಿದ್ದಾರೆ. ಅಲ್ಲಿಂದ ಮಾತನಾಡಿ, ನಮ್ಮಲ್ಲಿ ಯಾವುದೇ ಜಾತಿಯತೆ ಇಲ್ಲ. ನಮ್ಮಲ್ಲಿ ಬರುವ ಹಿಂದೂ ಮುಸ್ಲಿಂ ಹಬ್ಬಗಳನ್ನು ನಾವೆಲ್ಲರೂ ಕೂಡಿ ಆಚರಣೆ ಮಾಡುತ್ತಿದ್ದೇವೆ. ನಿಜಕ್ಕೂ ಮಂಜುನಾಥ್ ಪರಗೌಡರ ವಿಚಾರ, ಅವರ ಮಾತು, ಅವರು ನಡೆದುಕೊಳ್ಳುವ ರೀತಿ ನೋಡಿದರೆ ಖುಷಿ ಅನಿಸುತ್ತೆ. ಅವರು ಇಲ್ಲಿಯವರೆಗೆ ರೈತರ ಪರವಾಗಿ ಹೋರಾಟ, ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡುತ್ತಿದ್ದಾರೆ. ಬಹುಶಃ ಎಂಥವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡಿದರೆ ನಮ್ಮ ನಾಡು ಅಭಿವೃದ್ಧಿ ಮತ್ತು ನಾಡಿನ ಜನರು ಒಂದಾಗಿ ಒಗ್ಗಟ್ಟಾಗಿ ಬದುಕಬಹುದು. ಈ ಸಮಯದಲ್ಲಿ ಪ್ರಮೋದ್ ಪಾಟೀಲ್, ಸತ್ಯಪ್ಪ ದೇವನಗೌಡ್, ಬಾಬಾ ಸಾಹೇಬ್ ಮುಲ್ಲಾ, ಅಲಿ ಮುಲ್ಲಾ, ಸೈಯದ್ ಸರ್, ರಂಜಾನ್ ಮುಲ್ಲಾ, ಫಿರೋಜ್ ಮುಲ್ಲಾ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ಮುಸಲ್ಮಾನ್ ಬಾಂಧವರ ಜೊತೆ ನಾವು ಕೂಡ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಿ ಅವರ ಏನು ಮಸೀದಿಯಿಂದ ಇಲ್ಲಿ ಬಂದು ಇಲ್ಲಿ ಒಂದು ಈದ್ಗಾ ಅಂತ ಅಂತಾರೆ ಅವರು, ಒಂದು ದರ್ಗಾ ಅಂತ ಅನ್ಬೋದು ಕೂಡ. ಇಲ್ಲಿ ಬಂದು ನಾವು ಕಡೆ ಎಲ್ಲ ನಮಾಜ್ ಮಾಡಿದ್ವಿ. ಇದರ ಒಂದು ಗುಟ್ಟು ಏನಪ್ಪ ಅಂತಂದರೆ, ಇವತ್ತು ಲೀಡರ್ಗಳಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಜಾತಿಯನ್ನು ಒಡಿತಕ್ಕಂಥದ್ದು, ಧರ್ಮವನ್ನು ಒಡಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಭಾರತದ ಪ್ರಜೆಗಳು, ನಾವೆಲ್ಲರೂ ಇಲ್ಲಿ ಹಕ್ಕದಾರರು, ನಾವೆಲ್ಲರೂ ಕೂಡ ಮುಸ್ಲಿಮರು, ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಒಂದು ಅಣ್ಣ ತಮ್ಮಂದ ಥರ ಇಲ್ಲಿ ಇರಬೇಕು. ನಾವಿಲ್ಲಿ ಯಾವುದೇ ರೀತಿಯಿಂದ ಜಾತಿವಾದಿಯ ಸಮಸ್ಯೆಗಳನ್ನು, ಗಲಾಟೆಗಳನ್ನು ಎಬ್ಬಿಸ್ಬಾರ್ದು. ಯಾಕಂದರೆ ಇವತ್ತು ಬೈಬಲ್ ಆಗಿರ್ತಕ್ಕಂಥದ್ದು, ಭಗವದ್ಗೀತೆ ಆಗಿರ್ತಕ್ಕಂಥದ್ದು, ಆಮೇಲೆ ಕುರಾನ್ ಆಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಪವಿತ್ರವಾದದ್ದು. ಇದನ್ನು ಯಾರ್ಯಾರು ಓದ್ತಾರಲ್ಲ ಅವ್ರು ಯಾವುದೇ ರೀತಿಯಿಂದ ಜಾತಿ ಗಲಾಟೆಗಳನ್ನು ಮಾಡಲ್ಲ ಅಂತಕ್ಕಂಥದ್ದು ಒಂದು ನನ್ನ ಮನಸ್ಸಿನ ಒಂದು ಅನಿಸಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರೂ ಕೂಡ ಒಂದು ಪ್ರೀತಿ ಬಾಂಧವ್ಯ ಜೊತೆ ಇರಲಿ. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಯಾವುದೇ ರೀತಿಯಿಂದ ಭೇದ ಭಾವ ಇಲ್ಲದೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಭಾರತೀಯ ಮಾತೆಯ ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.